ಎಲ್ಲರಿಗೂ ನಮಸ್ಕಾರ. ಬೆಳಗು ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗು ಬೆಳಗಿನಲ್ಲಿ ಬೆಳಕಿದೆ. ಇವತ್ತು ನಾನು ಒಂದು ಮಾತನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದು ಯಾವುದು ಅಂದರೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಶ್ರದ್ಧೆಯಿಂದ ಇದ್ದವನಿಗೆ ಜ್ಞಾನವು ದೊರಕುತ್ತದೆ. ಇದು ಹೌದಾ ಅಲ್ವಾ ನೀವೇ ಯೋಚನೆ ಮಾಡಿ. ನಾವು ಶ್ರದ್ಧೆಯಿಂದ ಯಾವುದೇ ಕಲಿಕೆಯನ್ನು ಪ್ರಾರಂಭಿಸಿದರೆ ನಮಗೆ ಅದು ಒಲಿಯುತ್ತಾ ಇಲ್ವಾ? ನಮಗದು ಒಲಿಯುತ್ತೆ. ಹಾಗಾಗಿ ನೀವು ಯಾವುದೇ ವಿಷಯವನ್ನು ತಗೊಳ್ಳಿ, ನಿಮಗೆ ಆಸಕ್ತಿ ಇದೆ ಅಥವಾ ಆಸಕ್ತಿ ಬಂತು ಅಂದರೆ ನೀವು ಶ್ರದ್ಧೆಯಿಂದ ಅದನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡಿ. ಉತ್ತಮವಾದ ಗುರುಗಳು ಸಿಕ್ಕರೆ ಅವರಿಂದ ಗೈಡೆನ್ಸ್ ತಗೊಳ್ಳಿ, ನಿಮಗೆ ಆ ವಿದ್ಯೆ ಒಲಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಶ್ರದ್ಧೆ ಅನ್ನೋದು ನಮ್ಮಲ್ಲಿ ಇರಲೇಬೇಕು, ಅದು ಬಹಳ ಮುಖ್ಯವಾದ. ಅದು ನಿಮ್ಮ ಆ ವಿಷಯಕ್ಕೆ ಕೊಡುವಂತಹ ಗೌರವ. ವಿಷಯವನ್ನು ನೀವು ಗೌರವಿಸೋಕ್ಕೆ ಆರಂಭಿಸಿದರೆ ನಿಮಗೆ ಅದು ಒಲಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಯಾವುದೇ ವಿಷಯದ ಮೇಲಾಗಲಿ ನಮಗೊಂದು ಗೌರವಯುತವಾದ ಭಾವ ಇರಬೇಕು ಅಂತ ನಾನು ಅಂದ್ಕೊಂಡಿರೋದು. ಹಾಗಾಗಿ ಶ್ರದ್ಧಾವಾನ್ ಲಭತೆ ಜ್ಞಾನಂ ವಿಚಾರದಲ್ಲಿ ನಿಮಗೂ ಸಹಮತ ಇದೆ ಅಂತ ಅಂದ್ಕೋತೀನಿ. ನನಗೂ ಸಹಮ, ನಾನು ಒಪ್ಕೋತೀನಿ. ಈಗ ಇನ್ನೊಂದು ವಿಚಾರಕ್ಕೆ ಬರೋಣ. ಶ್ರದ್ಧಾವಾನ್ ಲಭತೆ ಜ್ಞಾನ, ನಮಗೆ ಆಸಕ್ತಿ ಇರಬೇಕಾಗುತ್ತೆ. ಆದರೆ ಇವತ್ತು ಶಾಲೆಗಳಲ್ಲಿ ಕಾಲೇಜುಗಳಿಗೆ ನಾವು ಹೋಗ್ತೇವೆ, ಪರೀಕ್ಷೆ ಹಿಂದಿನ ದಿವಸ ನಾವು ಓದ್ಕೊಂಡು ಎಕ್ಸಾಮಿಗೆ ಹೋಗ್ತೇವೆ, ಉಳಿಕೆ ದಿವಸ ನಾವು ಓದೋಕ್ಕಾಗಲ್ಲ. ಯಾಕೆ? ಆಸಕ್ತಿಯ ಕೊರತೆ. ಯಾಕೆ ನಮಗೆ ವಿಷಯಗಳ ಮೇಲೆ ಆಸಕ್ತಿ ಬರೋದಿಲ್ಲ? ಇದನ್ನು ಯೋಚನೆ ಮಾಡಬೇಕಾಗಿದ್ದಲ್ವಾ? ನಮಗೆ ಆಸಕ್ತಿನೇ ಬರೋದಿಲ್ಲಪ್ಪ. ನಮಗೆ ಎಕ್ಸಾಮ್ ಇಂದ ಸ್ವಲ್ಪ ಹೆಂಗೋ ಎಕ್ಸಾಮ್ ಪಾಸ್ ಮಾಡಬೇಕಲ್ಲ ಅಂತೇಳಿ ಓದೋದು, ಇಲ್ಲ ಎಷ್ಟು ಮಾರ್ಕ್ಸ್ ತಗೋಬೇಕಲ್ಲ ಅಂತ ಓದೋದು. ಆದರೆ ಆ ವಿಷಯವನ್ನು ತಿಳ್ಕೊಳ್ಬೇಕು ಅನ್ನುವ ಆಸಕ್ತಿ ನಮ್ಮೊಳಗಡೆ ಯಾಕೆ ಬರಲಿಲ್ಲ? ಈ ವಿಚಾರವನ್ನು ನಾವು ಮಾಡಬೇಕಾಗಿದೆ. ಯಾಕೆ ಬರ್ತಾ ಇಲ್ಲ ಅಂದರೆ, ಮೊದಲನೇದಾಗಿ ಒಂದು ನಮ್ಮ ಮೂಲಭೂತವಾದ ಒಂದು ವಿಚಾರ ಇರ್ಬೋದು, ನಮ್ಮ ಮನಸ್ಸಲ್ಲಿ ಅಥವಾ ನಮಗೆ ಯಾವ ರೀತಿ ಅನಿಸುತ್ತೆ ಅನ್ನೋದ್ರ ಮೇಲಿರ್ಬೋದು. ಎರಡನೇದಾಗಿ ಆಸಕ್ತಿ ಹುಟ್ಟಿಸುವ ಶಿಕ್ಷಕರಿಲ್ಲ, ಇದು ಒಂದು ಕಾರಣ ಇರಬಹುದು. ಯಾಕೆಂದರೆ ಒಬ್ಬ ಶಿಕ್ಷಕನ ಮುಖ್ಯವಾದ ಗುಣ ಯಾವುದು ಅಂದರೆ, ವಿದ್ಯಾರ್ಥಿಗಳಲ್ಲಿ ವಿಷಯದ ಮೇಲೆ ಆಸಕ್ತಿಯನ್ನು ಹುಟ್ಟಿಸೋದು. ಆಸಕ್ತಿ ಹುಡುಕ್ತು ಅಂದರೆ ಕಲಿಕೆ ಅವರು ಕಲಿಸೋದೇ ಬೇಡ, ಅವರೇ ಕಲ್ತ್ಕೊಬಿಡ್ತಾರೆ ಪ್ರಶ್ನೆ ಕೇಳಿ ಕೇಳಿ ಕೇಳಿ. ಈ ಆಸಕ್ತಿ ಹುಟ್ಟಿಸುವ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಶಿಕ್ಷಕರು ವಿಫಲರಾಗ್ತಾ ಇದ್ದಾರಾ ಅಂತ ನಮಗೆ ಅನ್ನಿಸ್ತಾ ಇದೆ. ಅದು ಸುಲಭದ ಮಾತಲ್ಲ. ಆಸಕ್ತಿ ಹುಡ್ಸೋದು ಅಂದರೆ ಅಷ್ಟು ಸುಲಭ. ಈಗ ಒಬ್ಬ ವ್ಯಕ್ತಿಗೆ ಒಂದು ವಿಷಯದ ಮೇಲೆ ಆಸಕ್ತಿ ಹುಡ್ಸೋದಿದೆಯಲ್ಲ, ಸುಲಭದ ಮಾತಲ್ಲ, ಭಾಳ ಕಷ್ಟವಾದದ್ದು. ಅದು ಶಿಕ್ಷಕರಿಗೆ ಅದು ಬರಬೇಕು ಅಂತ. ಅದ್ರ ಬಗ್ಗೆ ನಮ್ಮ ಸರ್ಕಾರ ಯೋಚನೆ ಮಾಡಬೇಕು ಅನಿಸುತ್ತೆ. ಈ ಟ್ರೈನಿಂಗ್ ಕೊಡಬೇಕಾದ್ರೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಬರೋದಕ್ಕೆ ಏನು ಮಾಡಬೇಕು ಅಂತ. ಈ ನಿಟ್ಟಿನಲ್ಲಾದರೂ ಈ ರೀತಿ ಬದಲಾವಣೆ ಆಗಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕಾಗಿ ನೋಡಿ, ಆಸಕ್ತಿ ಇಲ್ಲ ಅಂದ ತಕ್ಷಣ ನಮ್ಗೆ ಆ ವಿಷಯದ ಮೇಲೆ ಏನೋ ಒಂದು ರೀತಿ ಇದಿರುತ್ತೆ, ಪರೀಕ್ಷೆ ಪಾಸ್ ಮಾಡಬೇಕಲ್ಲ ಅಂತ ಓದೋ ಪರಿಸ್ಥಿತಿ ಆಗಿಬಿಡುತ್ತೆ. ಅದು ನಮಗೆ ವಿಷಯದ ಮೇಲೆ ಹಿಡಿತಾ ಬರೋದೇ ಇಲ್ಲ. ಬರೀ ಪರೀಕ್ಷೆಗಾಗಿ ಓದ್ತೀವಿ, ಪಾಸ್ ಮಾಡ್ತೀವಿ, ಸರ್ಟಿಫಿಕೇಟ್ ಸಿಗುತ್ತೆ, ಎಲ್ಲೋ ಒಂದು ಕಡೆ ಆಮೇಲೆ ಕೆಲಸಕ್ಕೆ ಸೇರ್ತೀವಿ, ಈ ರೀತಿ ಆಗಿಬಿಡುತ್ತೆ. ಆ ವಿಷಯ ಏನು ಅದನ್ನು ನಾವು ತಿಳ್ಕೊಳ್ಳೋದೇ ಇಲ್ಲ, ಹಂಗಾಗ್ಬಿಡುತ್ತೆ. ಇನ್ನೊಂದು, ನಾನು ನೋಡಿದ್ದೀನಿ ಅದನ್ನು. ನಾನು ಹೈಸ್ಕೂಲ್ ಓದ್ತಾ ಒಬ್ಬರು ಗಣಿತ ಮೇಷ್ಟಿದ್ರು, ವೇದವ್ಯಾಸ ಆಚಾರ್ಯ ಅಂತ. ಅವರು ನಮಗೆ ವಿಷಯದ ಮೇಲೆ ಆಸಕ್ತಿ ಹುಟ್ಟಿಸಿ ಅವ್ರು ಹೇಳಿದ್ರು, ಈಗ ನಿಮಗೆ ಆಸಕ್ತಿ ಬಂತ ಅಂತ ಅವರೇ ಕೇಳ್ತಿದ್ರು. ಅಂದರೆ ಅವರಿಗೆ ಆ ಇದರಲ್ಲಿ ಎಷ್ಟು ಪರಿಣಿತಿ ಆಗಿತ್ತು ಅಂದರೆ, ಈ ಮೂಮೆಂಟಲ್ಲಿ ವಿದ್ಯಾರ್ಥಿಗಳಿಗೆ ಆಸಕ್ತಿ ಬರುತ್ತೆ ಅನ್ನೋದು ಅವರಿಗೆ ಅರ್ಥ ಆಗಿತ್ತು ನೋಡಿ. ಈ ರೀತಿಯ ಎಕ್ಸ್ಪರ್ಟೈಸು ಮೇಷ್ಟ್ರಲ್ಲಿ ಇದ್ದರೆ ಎಷ್ಟು ಚೆನ್ನಾಗಿ ಅಲ್ವಾ? ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಹುಟ್ಟಿಸಿ ಅದರಿಂದ ಅವ್ರ ಕಲಿಕೆ ತಗೊಳ್ತಾ ಹೋಗ್ತಾರೆ ವಿದ್ಯಾರ್ಥಿಗಳು. ಆಗ ಮೇಷ್ಟ್ರಗಳಿಗೆ ಒಂದು ಸಾರ್ಥಕ ಭಾವ ಬರುತ್ತೆ ಅನಿಸುತ್ತೆ ನನಗೆ. ಇದು ಇನ್ನೊಂದು ವಿಚಾರ ಏನು ಅಂದರೆ, ಇವತ್ತು ಶಿಕ್ಷಣ ಖಾಸಗೀಕರಣ ಆಗಿದೆ. ಆಮೇಲೆ ನೀವು ಗೌರ್ಮೆಂಟ್ ಸ್ಕೂಲು ತಗೊಳ್ಳಿ, ಅಲ್ಲೂ ಕೂಡ ಉತ್ತಮವಾದ ಶಿಕ್ಷಕರು ಇದ್ದಾರೆ, ಕೆಲವು ಕಡೆ ಇಲ್ಲ. ಅಲ್ಲಿ ಇಲ್ಲದಂತಹ ಸಂದರ್ಭದಲ್ಲಿ ಅದನ್ನು ಪ್ರಶ್ನಿಸುವ ಮನೋಧರ್ಮವನ್ನು ನಾವು ಇಟ್ಕೋಬೇಕು, ಪ್ರಶ್ನೆ ಮಾಡಬೇಕು. ನಾವು ನೀವು ಹೇಳಿದ್ದು ನಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಆರೋಗ್ಯಪೂರ್ಣವಾಗಿ ಪ್ರಶ್ನಿಸಿ, ನಾವು ರೈಸಾಗಿ ಕೇಳಬೇಕು ಅಂತಲ್ಲ.
ನೀವು ಹೇಳಿದ್ದು ನಮಗೆ ಅರ್ಥ ಆಗ್ತಾ ಇಲ್ಲ, ಅಥವಾ ನೀವು ಹೇಳಿದ ತಪ್ಪಾಗಿದೆ, ಇದನ್ನು ಈ ರೀತಿ ಅಂದರೆ ಹೇಗೆ ಅಂತ ಕೇಳಿದ್ರೆ, ಅವರು ಶಿಕ್ಷಕರು ತಯಾರಾಗ್ತಾ ಹೋಗ್ತಾರೆ, ಓದ್ಕೊ ಬರ್ತಾರೆ, ಇವ್ರು ಪ್ರಶ್ನೆ ಕೇಳ್ತಾರೆ ಅಂತ. ನಮ್ಮ ಅವರು ಹೇಳಿದಕ್ಕಲ್ಲ, ಹೌದಾ ಸರ್, ಓಕೆ ಸರ್, ಓಕೆ ಸರ್, ಇದನ್ನ ಬರೋದು ಬರಿತೀನಿ ಸರ್, ಹಿಂಗಂದ್ಬಿಟ್ರೆ ಅಲ್ಲಿ ಜ್ಞಾನಾರ್ಜನೆ ಆಗೋದು ಕಷ್ಟ. ನಾವು ಪ್ರಶ್ನೆಗಳನ್ನು ಕೇಳ್ತಾ ಇರಬೇಕು. ನಾವು ಆ ಪ್ರಶ್ನೆಗಳಿಂದ ಶಿಕ್ಷಕನ ಜ್ಞಾನವೂ ವೃದ್ಧಿ ಆಗುತ್ತೆ, ಯಾಕೆಂದರೆ ಅವ್ರು ಓದ್ಕೊಬರ್ತಾರೆ, ನಿಮ್ಮ ಜ್ಞಾನವೂ ವೃದ್ಧಿ ಆಗುತ್ತೆ. ನಾವು ಪ್ರಶ್ನೆನೇ ಮಾಡಿಲ್ಲ ಅಂದರೆ ಅವ್ರು ಹೇಳಿದ್ದೇ ಹೌದು, ಪಡ್ಕೊಳ್ತೀವಿ, ಪರೀಕ್ಷೆ ಬರಿತೀವಿ, ಪಾಸ್ ಆಗ್ತೀವಿ, ಚರ್ಚೆ ಅನ್ನೋದೇ ಆಗೋದಿಲ್ಲ. ಹಾಗಾಗಿ ಇದನ್ನು ನಾನು ಈ ಕಾಲೇಜು ಇದನ್ನು ನೋಡ್ಕೊ ಬಂದಾಗ ಎಲ್ಲಿ ಈ ವಿಫಲತೆಯನ್ನು ನೋಡ್ಕೊಂಡು ಬಂದೆ, ನಮ್ಮ ಶಿಕ್ಷಣ ಕ್ವಾಲಿಟಿ ಆಫ್ ಎಜುಕೇಷನ್ ಹೇಗೆ ಕಡಿಮೆ ಆಗ್ತಾ ಬಂತು ಅಂತ. ವಿದ್ಯಾರ್ಥಿಗಳ ಜೊತೆ ಕನೆಕ್ಟೇ ಆಗಲ್ಲ ಎಷ್ಟೋ 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 ಸಂದರ್ಭದಲ್ಲಿ. ಆ ಕನೆಕ್ಟಿವಿಟಿ ಬಹಳ ಮುಖ್ಯ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹೀಗೆ ಈ ಕ್ವಾಲಿಟಿ ಆಫ್ ಎಜುಕೇಷನನ್ನು ಇಂಪ್ರೂವ್ ಮಾಡೋದಕ್ಕೆ ನಾವು ಶಾಲೆಯಲ್ಲಿ LCD ಸ್ಕ್ರೀನು, ಅದಕ್ಕೆ ಪ್ರಾಜೆಕ್ಟ್ರು, ಮತ್ತು ಹೈಟೆಕ್ ಲೈಬ್ರರಿ, AC ರೂಮ್ಸು, ಮತ್ತು ಇನ್ನೂ ಯಾವುದಾದ್ರು ಆಧುನಿಕ ವ್ಯವಸ್ಥೆಗಳನ್ನು ಇಟ್ಟರೆ ಅದು ಶಿಕ್ಷಣದ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲ್ಲ. ಉತ್ತಮ ಶಿಕ್ಷಕರನ್ನು ಇಡಬೇಕು, ಅದು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ನೀವು ಇವೆಲ್ಲ ಇಲ್ಲದೇ ಆದರೂ ಓಕೆ, ಉತ್ತಮ ಶಿಕ್ಷಕರಿದ್ದರು ಅಂದರೆ ಅಲ್ಲಿ ಶಿಕ್ಷಣದ ಗುಣಮಟ್ಟ ಅಭಿವೃದ್ಧಿ ಆಯಿತು ಅಂತ ಅರ್ಥ, ಅಥವಾ ಚೆನ್ನಾಗಿದೆ ಅನ್ನೋದು ಅರ್ಥ. ಹಾಗಾಗಿ ನಮ್ಮ ಮೂಲಭೂತ ಕರ್ತವ್ಯ ಏನು ಅಂದರೆ ಉತ್ತಮ ಶಿಕ್ಷಕರನ್ನು ತಯಾರು ಮಾಡೋದು. ಉತ್ತಮ ಶಿಕ್ಷಕರನ್ನು ತಯಾರು ಮಾಡಿದ್ವಿ ಅಂದರೆ ಶಿಕ್ಷಣದ ಗುಣಮಟ್ಟ ಎಲ್ಲೋ ಹೋಗ್ಬಿಡುತ್ತೆ. ಬರೀ ಶಾಲೆಗಳನ್ನು ಮಾಡೋದಲ್ಲ, ಅಥವಾ ಶಾಲೆಯ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡೋದಲ್ಲ, ಅದರ ಜೊತೆಗೆ ಶಿಕ್ಷಕರ ಅಭಿವೃದ್ಧಿ ಅಥವಾ ಉತ್ತಮ ಶಿಕ್ಷಕರನ್ನು ತಯಾರು ಮಾಡೋದು, ಇದು ನಮ್ಮೆಲ್ಲರ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಇದನ್ನು ನಾವು ಮರೆಯಲೇಬಾರ್ದು. ಇವತ್ತಿಗೆ ಅದು ಅತಿ ಅವಶ್ಯಕ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಇವತ್ತು ನಾವು ನೋಡ್ತೇವೆ ಖಾಸಗಿ ಶಾಲೆಗಳಲ್ಲಿ ಸುಮ್ಮನೆ ಫೀಸ್ ತಗೋತಾರೆ, ಅವರಿಗೇನೋ ಕಣ್ಣಿಗೆ ಕಾಣಿಸೋಂಗೆ ಏನೋ ಒಂದು ಆ ರೀತಿ ಪ್ರೋಗ್ರಾಮ್ ಮಾಡಿದ್ದೀವಿ, ಇದು ಮಾಡಿದ್ದೀವಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಮಾಡಿಸ್ತೀವಿ ಅಂತ ಹೇಳಿ ಏನೇನೋ ಮಾಡಿ ಪೋಷಕರಿಗೆ ಇದು ಮಾಡ್ತಾರೆ. ಪೋಷಕರು ಅದನ್ನು ಪ್ರಶ್ನೆನೂ ಮಾಡೋದಿಲ್ಲ, ಹೌದು ಅಂತ ಅಂದ್ಕೊಬಿಡ್ತಾರೆ. ಅವ್ರು ಇಷ್ಟು ಫೀಸ್ ತಗೊಂಡಿದ್ದಾರೆ ಅಂದಮೇಲೆ ಇದು ಒಳ್ಳೆ ಎಜುಕೇಷನ್ ಕೊಡ್ತಾರೆ ಅಂತ. ಶಿಕ್ಷಣದ ಅನ್ನೋದು ಇವತ್ತು ವೃತ್ತಿ ಕೇಂದ್ರಿತ ಆಗಿದೆ, ಮತ್ತು ಪರೀಕ್ಷೆ ಪಾಸ್ ಮಾಡೋದಕ್ಕಾಗಿ ಏನೇನು ಓದಬೇಕು ಆ ರೀತಿ. ನಾನು ಮೊನ್ನೆ ನಮ್ಮ ಹಳೆ ಶಿಕ್ಷಕರ ಹತ್ರ ಮಾತಾಡ್ತಾ ಇದ್ದೆ, ಅವ್ರು ಹೇಳಿದ್ರು ಇವಾಗೆಲ್ಲ ನೋಟ್ಸ್ ಸಿಸ್ಟಮ್ ಬಂದ್ಬಿಟ್ಟಿದೆ ಅಂತ ಹೇಳಿದ್ರು. ನನಗೆಲ್ಲ ಒಂದು ಕಡೆ ಬೇಜಾರಾಯಿತು. ಈ ಜ್ಞಾನಾರ್ಜನೆ ಅನ್ನೋದು ಈ ರೀತಿಯಾಗಿ ಆಗ್ಬಿಡ್ತಲ್ಲ ಅಂತ. ಹಾಗಾಗಿ ಈ ಗುಣಮಟ್ಟದ ಅಭಿವೃದ್ಧಿ ಬಗ್ಗೆ ಇವತ್ತು ಎಲ್ಲರೂ ಯೋಚನೆ ಮಾಡಬೇಕಾಗಿದೆ. ಇದು ಶ್ರದ್ಧಾವಾನ್ ಲಭತೆ ಜ್ಞಾನದಿಂದ ಇಲ್ಲಿ ತನಕ ಬಂದ್ಬಿಡ್ತಿತ್ತು. ಇದು ನಾನು ಪ್ರಶ್ನಿಸೋದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೇನೆ ಬೆಳಗು ಇದರ ಸಂಚಿಕೆಯಲ್ಲಿಯೇ. ಹೀಗೆ ಶ್ರದ್ಧಾವಾನ್ ಲಭತೆ ಜ್ಞಾನಂ, ವಿಷಯದ ಮೇಲೆ ನಾವು ಶ್ರದ್ಧೆಯನ್ನು ಇಟ್ಕೊಳ್ಳೋಣ, ಶ್ರದ್ಧೆಯನ್ನು ಇಟ್ಕೊಂಡು ಕಲಿತಾ ಹೋಗೋಣ, ಆಗ ವಿಷಯ ನಮಗೆ ಉಳಿಯುತ್ತಾ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು.